அப்பா ஐயோ தொடப்பா தொடப்பா அப்பா 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 தொடப்பா அப்பா தொடப்பா அப்பா அப்பா தொடப்பா சக்ரடா ಜಾಗ ಖಾಲಿ ಮಾಡಲಿಲ್ಲ ಅಂದ್ರೆ ನಿನ್ನೂ ಸೇರಿಸಿ ಸುಟ್ಟು ಹಾಕ್ಬಿಡ್ತೀನಿ. ನಾಳೆವರೆಗೂ ಟೈಮ್ ಕೊಟ್ಟವನ? ನಾಳೆ ಅನ್ನೋದು ಆಳು ಕಣಮ್ಮಿ, ಇವತ್ತು ಅನ್ನೋದು ಶುಭ, ಈಗಲೇ ಅಂತಂದ್ರೆ ಲಾಭ. ಆ ಮನೆಗೂ ಗಂಡ ದಿಕ್ಕ ಇರಲೇಬಾರ್ದು ಅಂತ ಬರ್ದಿದ್ರೆ ಯಾರೇನ್ ಮಾಡಕ್ಕಾಯ್ತದೆ?
ನನ್ ಮಾತು ಕೇಳು, ನೀನ್ ಅವ್ರ ಮೇಲೆ ಸೇಡು ತೀರ್ಸ್ಕೋಬಹುದು, ಆದ್ರೆ ಈ ಮಕ್ಳ ಭವಿಷ್ಯ ಯೋಚನೆ ಮಾಡು. ನಮ್ಗಿದೆಲ್ಲ ಬೇಡಪ್ಪ, ಬಿಸಾಕು. ಅಲ್ಲಿ ನೋಡಿ ಇನ್ಸ್ಪೆಕ್ಟ್ರೆ, ಹೆಂಗ್ ಕೋಚ್ ಹಾಕ್ಬಿಟ್ಟನೆ ಮನ್ಸಲ್ಲ ಅವ್ನ ದಯ ಮತ್ತೆ ಅವ್ನ ರೆಸ್ಟ್ ಮಾಡ್ರಿ. ಶಂಕರ್ಣ ಬಿಸಾಕು, ಕತ್ತಿ ಬಿಸಾಕು, ಕತ್ತಿ ಬಿಸಾಕಲ್ಲ, ನಾನ್ ಬಿಸಾಕಲ್ಲ. ಬರ್ಲಿಲ್ಲ ಅಲ್ವಾ? ಅನಾಥನಾಗಿದ್ದೆ, ಅವಮಾನದಲ್ಲೇ ಬೆಳೆದೆ. ಆದ್ರೆ ಅನ್ನ ಹಾಕಿದ ಮನೆಗೆ ಯಾವತ್ತೂ ದ್ರೋಹ ಬಗ್ಗೆ ಅವನಲ್ಲ. ಅಣ್ಣ, ಸ್ವಾತಿ ಕೊಲೆಗಳು ಕಾರಣ ಅಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನನ್ನ ಮೇಲೆ ನಂಬಿಕೆ ಇದ್ರೆ ಸರಿ, ಇಲ್ಲ ತಗೋ ಕತ್ರ ಸಾಕು. ಹೇಳು, ನನ್ನ ತಂಗಿನ ಯಾಕೆ ಕರ್ಕೊಂಡು ಹೋದೆ? ಒಂದ್ ನಿಮಿಷ ಶಂಕರಣ್ಣ, ನೀನು ಎಂ ಎಲ್ ಎ ಜ್ಞಾನೇಶ್ವರ ಹೆಂಡತಿ ತಂಗಿ ಅಲ್ವಾ? ಶಂಕರಣ್ಣ, ನಮಗ್ ಕೋಪ ಇರೋದು ಇವಳ ಮೇಲಲ್ಲ, ನಮಗ್ ಬೇಕಾಗಿರೋದು ಕಾರಣ ಆ ವ್ಯಕ್ತಿ. ಹೇಳು. ನಮ್ಮ ಅಣ್ಣ ನಿಮ್ ತಂಗಿನ ಪ್ರೀತಿಸ್ತಿದ್ದ, ಅದು ನಮ್ಮ ಭಾವಕ್ಕೆ ಇಷ್ಟ ಆದ್ದೆ, ಅವರಿಬ್ಬರನ್ನ ಕೊಂದು ಹಾಕಿದ್ರು. ಶಂಕರಣ್ಣ, ಆತರ ಪಡಬೇಡ, ಅವನೀಗ ಬಹಳ ಪವರ್ಫುಲ್ ವ್ಯಕ್ತಿ, ಯೋಚನೆ ಮಾಡಬೇಕು. ಬಾ ನಡಿ ನನ್ನ ಜೊತೆಗೆ, ಬಾ ಶಂಕರಣ್ಣ ನಡಿ. ಅಮ್ಮ ಪ್ರೀತಿ, ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಎಲ್ಲಾದ್ರೂ ದೂರ ಹೊರಟೋಗು. ಅಮ್ಮ, ನಿಮ್ ಭಾವ ನಮ್ ಜೀವನದಲ್ಲಿ ಬಂದು ನನ್ ಗಂಡನ್ನ ನನ್ ಸೊಸೆನ ಕಳ್ಕೊಂಡೆ. ನೀನ್ ಇನ್ನೂ ಇಲ್ಲೇ ಇದ್ರೆ ಉಳಿದಿರೋ ಇಬ್ಬರು ಮಕ್ಕಳಲ್ಲಿ ಒಬ್ಬನ ಕಳ್ಕೊಳ್ತೀನೋ ಏನೋ. ಅಮ್ಮ ನನ್ ಎಲ್ಲಿ? ಅದೆಲ್ಲ ನನ್ ಗೊತ್ತಿಲ್ಲ, ಆದ್ರೆ ನಮ್ ಕಣ್ಣಿಗೆ ಬೀಳಬಾರ್ದು, ವರದನ್ ಸಹಿತ ನೋಡಬಾರ್ದು. ದಯವಿಟ್ಟು ಇಲ್ಲ ಅಧ್ಯಕ್ಷರೇ, ಎಲ್ಲಾ ಕಡೆ ಹುಡುಕ್ದು ಅವಳಿದ ಜಾಗನೇ ಗೊತ್ತಾಯ್ತಿಲ್ಲ. ನನ್ನ ನಾತಿ ನನ್ನ ಕೈಗೆ ಸಿಕ್ಬಿಟ್ರೆ ಓಡ್ಬೇಕು ಅಂದಾಗ ಕೊಚ್ಚೆ ಗುಂಡಿನ ಅದು ಸರಿ ಅಂತ ಹೇಳಿ ಹುಡ್ಕೊಂಡು ಕಾಲಿಗೆ ಬೀಳ್ತೀಯ. ನಿನ್ ಕೈಲಿ ಅವಳು ಹುಡ್ಕಾಲಿಲ್ವಾ? ನೋಡು, ನಿನ್ ಕೈಲಿ ಆಗದೆ ಇದ್ರೆ ಹೇಳು, ಬೆಂಗಳೂರಿನಲ್ಲಿ ಬೇಟೆಗಾರಿಗೆ ಬರ ಇಲ್ಲ. ನೀ ನನಗೆ ಸಹಾಯ ಮಾಡಬೇಕು, ಆಗಕ್ಕಿಲ್ಲ ಅಂತಂದ್ರೆ ನಾನು ಸತ್ತೋಯ್ತೀನಿ ಅಷ್ಟೇ. ಏನ್ ಹೇಳು? ಮೊದಲು ಮಾತು ಕೊಡು, ಮಾತು ಕೊಟ್ರೆ ಅದನ್ನು ಉಳಿಸ್ಕತಿ ಅಂತ ಎಲ್ಲರೂ ಹೇಳದೆಯ. ಸರಿ, ಅದೇನಂತ ಹೇಳು. ಅಬ್ಬಾ, ನನಗೀಗ ಜೀವ ಬತ್ತು, ಈಸಿಯ ಹೇಳ. ಈ ಹುಡುಗಿ ನಮ್ಮ ಯಜಮಾನ್ರ ನಾದ್ನಿ, ಮನೆ ಬಿಟ್ಟು ಓಡೋಗವಳೆ. ಇವಳನ್ನ ನೀನು ಅರ್ಜೆಂಟಾಗಿ ಹುಡುಕೊಡ್ಬೇಕು. ಓಡೋಗೋದಕ್ಕೆ ಕಾರಣ?
ಇದ್ದು ಪಿರೀತಿ, ಯಾವನ್ನೋ ಪಿರಿತಿಸ್ಬಿಟ್ಟವಳೆ. ಅಲ್ಲಪ್ಪ, ನಿನ್ನಂತವನಾದರೂ ಪಿರಿತಿಸಿದ್ರೆ ಧಾರಾಳವಾಗಿ ದಾರಿ ಏರ್ ಕೊಟ್ಟು ಬಿಡ್ತಿದ್ದ. ನೋಡೋ, ಇವತ್ ಬಾನಾರ, ನಾಳ್ಗ ಸೋಮವಾರ, ಬೆಳಕರಿಯೋದ್ರೊಳಗೆ ನನಗೆ ಸಿಕ್ಬಿಡ್ಬೇಕು. ಏಕೆ? ಅದು ಕೋರ್ಟ್ಗೆ ಹೋಗ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ರೆ ನನ್ನ ಮರ್ಯಾದೆ ಗತಿ ಏನಾಗಕ್ಕಿಲ್ಲ. ಅದಕ್ಕೆ ನೀನು ಏನು ಕೇಳಿದ್ರು ಕೊಟ್ಟೆನು, ಬೇಕಾದ್ರೆ ನನ್ನ ಪ್ರಾಣನೇ ತಗೊಂಬಿಡಪ್ಪ. ಪ್ರಾಣ ಭಿಕ್ಷೆ ಕೇಳೋ ಬಂದಿರೋ ನೀನು ಪ್ರಾಣ ಕೂಡ ಮಾತಾಡ್ತೀಯ? ನೋಡು, ಕೈ ಬಾಯಿ ಕಚ್ಚೆ ಕಟ್ಟಿರೋರ್ಗೆನೆ ಇಲ್ಲಿ ಮರ್ಯಾದೆ ಸಿಗೋದು. ಮಾತುಳಿಸ್ಕೋ, ಚೆನ್ನಾಗಿದ್ರೆ ಹೇಳು. ಕೇಳಪ್ಪ, ನಿನಗದು ಏನು ಬೇಕು ಕೇಳ್ಕೊಂಬಿಡು. ನನಗೆ ನೀ ಕಳ್ಳ ವ್ಯಾಪಾರ ಮಾಡ್ತಾರೋ ಅಗ್ರಹಾರ ಬೇಕು. ಅದನ್ನೇ ಕೇಳಿಯ. ನೋಡು, ನನ್ನ ಹತ್ರ ಬಂದವರು ಬರೀ ಉತ್ತರ ಕೊಡಬೇಕು, ಪ್ರಶ್ನೆ ಕೇಳ್ಕೊಡ್ದು. ಯೋಚನೆ ಮಾಡು. ಯಜಮಾನ್ರೆ, ಮೊದಲು ಹೂ ಅಂತ ಒಪ್ಕೊಳ್ಳಿ. ಅರೆರೆರೆ, ಏನು ಭಾರಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದೀರಲ್ಲ. ಅದು ಹೋದರೆ ಹೋಯ್ತು, ಹೊಸದಾಗಿ ಇನ್ನೊಬ್ಬರ ತಲೆ ಮೇಲೆ ಕೈ ಇಟ್ಟು ಸಂಪಾದನೆ ಮಾಡಿದ್ರೆ ಆಯಿತು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಅಕಸ್ಮಾತ್ ನಿಮ್ಮ ಪದವಿನೇ ಹೋದ್ರೆ ಆಯ್ತು ಕಣ, ಕೊಟ್ಟೆನು. ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಪೇಪರ್ಸ್ ತುಂಬ. ವರದಾ ನನ್ನ ಮೇಲೆ? ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ? ನಾ ಬಿಳಿ ಬಟ್ಟೆ ಹಾಕದೆ ಇದ್ರೂ ಸ್ವಚ್ಛ, ನೀನು ಹಾಕೋನೆ ಆದ್ರೂ ಲುಚ್ಚ. ಅವನು ಹೊಗಳಿದ್ದಲ್ಲ, ಉಗಿದಿದ್ದು. ನಾವಿನ್ನೂ ಸ್ವಲ್ಪ ತಿಲ್ಲೇ ನಿಂತರೆ ಮುಂದಿನ ಎಲೆಕ್ಷನಲ್ಲಿ ಓಟ್ ಕೇಳೋಕ್ಕೂ ಮುಖ ಇರಲ್ಲ. ಬೇಗ ಓನಿ, ಹೋಗೋಣ ಬನ್ನಿ. ಆಯ್ತು ಕಣಪ್ಪ, ನೀ ಹೇಳ್ದಂಗೆ ಆಗ್ಲಿ. ಹೂ ಅನ್ನು, ನೀ ಹೂ ಅನ್ನು ಅಂತಂದ್ರೆ ಹೋಗಿ ಪೇಪರ್ಸ್ ತಗೊಂಬ, ನಾ ಬರ್ತೀನಿ. ಇದೇ ಏರಿಯಾನೇ ವರದಣ್ಣ, ನಮ್ಮ ಯಜಮಾನ್ರು ನಿನ್ ಕೊಡಕ್ ಒಪ್ಕೊಂಡಿದ್ದು. ನಮ್ಮ ಯಜಮಾನ್ರು ಕಟ್ಕೊಂಡು ಹೆಂಡ್ತಿನ ಬೇಕಾದ್ರೆ ಕಂಡವ್ರು ಕೊಟ್ಬಿಟ್ಟಾರು. ಈ ಏರಿಯಾನ್ ಮಾತ್ರ ಯಾರಿಗೂ ಕೊಡಕ್ಕಿಲ್ಲ. ಆಕ್ಚುಲ್ ಆಗಿ ಈ ಏರಿಯಾ ಒಬ್ಬ ಸ್ಕೂಲ್ ಮೇಸ್ಟ್ರದ್ದು. ಇಲ್ಲಿ ಸ್ಕೂಲ್ ಓಪನ್ ಮಾಡ್ಬೇಕು ಅಂತ ಮೇಸ್ಟ್ರ್ ಅನ್ಕೊಂಡಿದ್ರೆ ನಮ್ಮ ಯಜಮಾನ್ರು ಅವ್ರ ಬಾಯಿಗೆ ಮಣ್ಣು ಹಾಕಿ ಸೂಳುಗಾರಿಕೆ ಓಪನ್ ಮಾಡ್ಬಿಟ್ರು. ಮೇಸ್ಟ್ರ್ ಸುಮ್ಮನೆ ಬಿಟ್ರ ಎಗರಾಡಿದ್ರು. ಆದ್ರೆ ನಮ್ಮ ಯಜಮಾನ್ರು ಯಾರು? ಎರೆಹುಳನ ಬಿಟ್ಟು ಮೀನ್ ಹಿಡಿಯೋ ಕಿಲ್ಲಾಡಿಗಳು. ಮೇಸ್ಟ್ರಿಗೆ ಜೈ ಅಂತ ಇದ್ದದ್ದು ಇದೇ ಊರಿನ ಜನಗಳ ಕೈಯಲ್ಲಿ, ಇದೇ ರಸ್ತೆಯಲ್ಲಿ ಅವನ್ನ ಹೊಡೆದು ಸಾಯಿಸೋ ಹಾಗೆ ಮಾಡಿದ್ರು. ಇದೇ ಬಿಲ್ಡಿಂಗು ಸ್ಕೂಲ್ ಮಾಡಬೇಕು ಅಂದ್ಕೊಂಡಿದ್ದು, ಈಗ ಸೂಳ್ಗೇರಿ ಆಗ್ಬಿಟ್ಟೈತೆ ಬಿಡಿ. ಹಾಂ, ಇದೇ ರಸ್ತೆಯಲ್ಲಿ ಸ್ವಲ್ಪ ದೂರ ಹೋದ್ರೆ ಅಲ್ಲೊಂದು ಪಾಳ್ಬಿದ್ದ ಮನೆ ಐತೆ, ಅಲ್ಲೇ ಮೇಸ್ಟ್ ಇದ್ದಿದ್ದು. ಈಗ ಅಲ್ಲಿ ಯಾರೂ ಇಲ್ಲ ಬಿಡಿ, ಎಲ್ಲ ಒಂದೊಂದು ದಾರಿ. ಅನವಶ್ಯಕ ಮಾತುಗಳು ಬೇಡ, ನಾಳೆ ಪೇಪರ್ಸ್ ತಗೊಂಬ. ಆಮೇಲೆ ನಿಮ್ಮವ್ರು ಯಾರು ನಂಗೆ ನಾಳೆ ಕಾಣಬಾರ್ದು. ಆಯ್ತು ಆಯ್ತು. ಅಣ್ಣ, ಪ್ರೀತಿಯಲ್ಲಿದ್ದಾಳೆ. ಬಲಿ ಕೊಡಕ್ಕೆ ಅಂತ ಬಿಟ್ಟೋದವಳ, ಮತ್ತ್ಯಾಕೆ ಹುಡುಕೊಂಬಂದೆ? ಅಂದ್ರೆ ನೋಳ್ಳ ಸಾಯಿಸಿಲ್ಲ, ಹಾಗಂತ ಅವಳನ್ನ ನಿನ್ನ ಜೊತೆ ಕಳ್ಸ್ಕೊಡೋದು ಇಲ್ಲ. ಯಾಕೆ? ಅವಳನ್ನ ನಿನಗೆ ಒಪ್ಪಿಸಿದ್ದು ನಾನು, ನನ್ನ ಪ್ರೀತಿ ಅವಳು. ಅದೊಂದೇ ಕಾರಣಕ್ಕೆ ಅವಳನ್ನೇನು ಮಾಡಿದೆ ಬಿಟ್ಟು ಕಳಿಸಿದ್ದು. ಇಲ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಪ್ರೀತಿಗೆ ಪಿಂಡನ ಕಾಗೆ ತಿನ್ಕೊಂಡು ಹೋಗಿರೋದು. ಅವಳಿಲ್ಲ ತಾನೆ? ಬಿಡು. ವರದಾ, ಒಂದು ನಿಮಿಷ. ನಿನ್ನ ಪ್ರೀತಿ ವಿಷಯ ತಿಳಿದೆ, ನನ್ನ ಮಗ ಖಂಡಿತವಾಗಿ ಒಳ್ಳೆಯವನಾಗ್ತಾನೆ, ಪ್ರೀತಿಗೆ ಆ ಶಕ್ತಿ ಇದೆ ಅಂತಾನೆ. ಅವಳನ್ನ ಬಿಟ್ಟು ಕಳಿಸಿದ್ದು ಅಮ್ಮ ಕಣು. ಹೌದು ಕಣು, ಅಮ್ಮನ ಆಶೀರ್ವಾದ ಖಂಡಿತವಾಗಿಯೂ ನಿನ್ನ ಮೇಲಿದೆ ಕಣು. ದಯವಿಟ್ಟು ಅವಳ ಆಸೆಗಳ ಮೇಲೆ ಮಣ್ಣಾಕ್ಬೇಡ ಕಣು. ಅದನ್ನ ಬಿಟ್ಟು ಬೆಳೆಸಬೇಕಾದ ಪ್ರೀತಿನ ಸ್ವಾರ್ಥಕ್ಕೋಸ್ಕರ ಬಲಿ ಕೊಡೋ ಉದ್ದೇಶ ಇದ್ರೆ ಬಿಟ್ಟ ಕತ್ತಿನ ಮತ್ತೆ ಹಿಡಿಬೇಕಾಗತ್ತೆ. ಅದು ತಮ್ಮನ ವಿರುದ್ಧನೇ.
ನಮ್ಮ ಮನೇಲಿ ಎರಡನೇ ಸೊಸೆ ಸಾಯೋದು ಯಾರಿಗೂ ಇಷ್ಟ ಇಲ್ಲ. ಮನೆ ಸೊಸೆ ಆಗಕ್ಕಿಂತ ಮುಂಚೆ ನನ್ನ ಪ್ರೀತಿ ಅವಳು. ಅವಳನ್ನ ಪ್ರೀತಿಸಕ್ ಮುಂಚೆ ನೀನು ಮನೆ ಮಗ. ಅದನ್ನ ನಮ್ಮ ಮಾತು ಕೊಟ್ಟಾಗಿದೆ ಅಷ್ಟೇ. ನಾವು ಮನಸ್ಸು ಮಾಡಾಯ್ತು. ನನಗೆ ಸೋತ ಅಭ್ಯಾಸ ಇಲ್ಲ. ಗೆಲ್ಲೋದನ್ನು ಕಲಿಸ್ತವನೇ ನಾನು.